ಏನೋ ತಪ್ಪು ಕಲ್ಪನೆ ಆಗಿ ಏನೇನೋ ಆಯ್ತು, ದಯವಿಟ್ಟು ಇದನ್ನ ಮನ್ಸಕ್ ತಗೋಬೇಡಿ. ಇಲ್ಲ ಲಕ್ಷ್ಮಿ, ನಾನ್ ನೋಗೋ ಕೋಪಕ್ಕೂ ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ಲಕ್ಷ್ಮಿ ಲಕ್ಷ್ಮಿ, ಐ'ಮ್ ಸಾರಿ ಲಕ್ಷ್ಮಿ, ಇದೊಂದ್ಸಲ ನನಗೆ ಕ್ಷಮಿಸ್ಬಿಡು. ನಾನ್ ಹೀಗ್ ಮಾಡಬಾರ್ದಿತ್ತು, ನಾನ್ ಸ್ವಲ್ಪ ಹೀಗೆ ಉದ್ದೇಶ ಇರಲ್ಲ, ಆದ್ರೆ ಏನೋ ಮಾಡಿ ಯಾರಿಗೋ ತೊಂದರೆ ಕೊಟ್ಬಿಡ್ತೀನಿ. ನಾನು ಏನೇ ಇದ್ರು ಮುಖದ ಮೇಲೆ ಹೇಳ್ತೀನಿ, ನನಗೆ ನಾಟಕ ಮಾಡೋದಕ್ಕೆ ಬರಲ್ಲ, ಇನ್ನೊಬ್ರ ಹತ್ರ ಸುಮ್ಮ ಸುಮ್ಮನೆ ಸಾರಿ ಕೇಳೋದಕ್ಕೆ ಬರಲ್ಲ. ಬರಲ್ಲ ತಾನೆ? ಬರಲ್ಲ. ನೀವೇನೇ ಇಲ್ಲ ಅಂದ್ರೂ ಹೀಗಾದಾಗ ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಅಪವಾದ ಹಾಕಿ ಇರಿಟೇಟ್ ಮಾಡಿದಾಗ ಕೋಪದಲ್ಲಿ ನಾನೇ ಮಾಡಿದ್ದು ಏನೀಗ ಅಂತ ಕೇಳೋದು ಮನುಷ್ಯರ ಸಹಜ ಗುಣ ಅಂತ ಹೇಳ್ಬೋದು. ಅಷ್ಟು ಕಾಮನ್ ಅದು. ಆದರೆ ನನಗೆ ನಂಬಿಕೆ ಇದೆ, ನೀವ್ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನಿಜವಾಗ್ಲೂ ನಾನೇ ಮಾಡಿದ್ದು? ನಾನ್ ನಂಬಲ್ಲ. ನಂಬಲೇಬೇಕು ಲಕ್ಷ್ಮಿ, ಸಾಧ್ಯನೇ ಇಲ್ದೇ ಇರೋದನ್ನ ನಾನ್ ಹೇಗ್ ನಂಬ್ಲಿ? ಲಕ್ಷ್ಮಿ, ಏನ್ ಹಾಗಂದ್ರೆ ನಾನು ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀನ್ ಯಾಕೆ ನನ್ನ ನಂಬ್ತಿಲ್ಲ? ಯಾಕಂದ್ರೆ ನೀವು ವೈಷ್ಣವ್ ಫ್ರೆಂಡ್, ಬರೀ ಫ್ರೆಂಡ್ ಅಲ್ಲ, ತುಂಬಾ ಹತ್ರದ ಫ್ರೆಂಡ್. ಆ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗಿರೋ ಪೊಸೆಸಿವ್ನೆಸ್ ನ ನಾನು ಬರೀ ಕೇಳಿಲ್ಲ, ಕಣ್ಣಾರೆ ನೋಡಿದೀನಿ. ಒಂದ್ ಪೊಸೆಸಿವ್ ಫ್ರೆಂಡು ಅವ್ನ ಫ್ರೆಂಡ್ಗೋಸ್ಕರ ಜೀವ ಬಿಡ್ತಾನೆ, ಅವನ್ಗೋಸ್ಕರ ಜಗಳ ಮಾಡ್ತಾನೆ. ಫ್ರೆಂಡ್ ಹೆಸರಿಗೆ ಮಸಿ ಬಳಿಯೋ ಕೆಲಸ ಯಾವತ್ತೂ ಮಾಡಲ್ಲ. ಅದರಲ್ಲೂ ನಿಮ್ಮ ಮತ್ತೆ ವೈಷ್ಣವ್ ಫ್ರೆಂಡ್ಶಿಪ್ ಅಂತೂ ತುಂಬಾ ಆಳವಾದ್ದು. ನೀವ್ ಅವ್ರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಿ. ಅಂಥದ್ರಲ್ಲಿ ಡೀನೋ ಅಂತವ್ರನ್ನ ಇಲ್ಲಿ ಕರೆಸಿ ಆ ಥರ ನಡೆಸ್ಕೊಳ್ಳೋದ್ರಿಂದ ನಮಗಿಂತ ಜಾಸ್ತಿ ವೈಷ್ಣೋ ಅವ್ರಿಗೆ ಹಿಂಸೆ ಆಗತ್ತೆ ಅಂತ ಗೊತ್ತಾಗದೇ ಇರೋಷ್ಟು ದಡ್ರಲ್ಲ ನೀವು. ಇನ್ನೊಂದು ವಿಷಯ, ನೀವೇನೇ ಫ್ರೆಂಡ್ಶಿಪ್ಪಲ್ಲಿ ಪೊಸೆಸಿವ್ನೆಸ್ಸಲ್ಲಿ ಮಾಡಿದ್ರು, ನನ್ನ ಮತ್ತೆ ವೈಷ್ಣೋ ಅವ್ರ ಮದುವೆ ಆದಾಗಿಂದ ನಿಮ್ಮ ಬಿಹೇವಿಯರ್ ಯಾರಿಗೇ ಆದರೂ ಕಿರಿಕಿರಿ ಮಾಡೋ ಥರನೇ ಇತ್ತು. ಅದೇ ನನಗೂ ವೈಷ್ಣೋ ಅವ್ರಿಗೂ ಆಗಿತ್ತು. ಆದ್ರೂ ಅವರು ನೀವು ಮೊನ್ಮೊನ್ನೆ ಬಂದು ಕ್ಷಮೆ ಕೇಳಿದಾಗ ನಿಮ್ಮನ್ನ ಕ್ಷಮಿಸಿದ್ರು. ಯಾಕೆ ಗೊತ್ತಾ? ನಿಮ್ಮ ನೇರ್ವಂತಿಕೆ ಮೇಲಿನ ನಂಬಿಕೆ. ವೈಷ್ಣೋ ಅವ್ರು ಯಾವಾಗ್ಲೂ ಹಿಂದೆ ಹೇಳಿದ ನೆನಪು, ಕೀರ್ತಿ ಏನೇ ಆದ್ರೂ ನೇರವಾಗಿ ವ್ಯವಹಾರ ಮಾಡೋಳು ಅಂತ. ನೀವು ತಪ್ಪದಾರಿ ಹಿಡಿಯಲ್ಲ ಅಂತ ಅವ್ರು ಅಷ್ಟು ನಂಬಿಕೆ ಇಟ್ಟಿರೋ ಫ್ರೆಂಡ್ ನೀವು. ಬರ ಮೋಡ ಕರಗಿ ಬಿಕ್ಕಳಿಸಿ ಅಳುತ್ತಲಿದೆ ಕಂಡು ದೇವರಾಟ, ಇತಿಹಾಸ ಕಾಣದ ಬಂದ ಕಲಿಸಿದೆ ಹೊಸದು ಒಂದು ಪಾಠ. ಅಂದ್ರೆ ಅದು ಇವತ್ತು ನಿನ್ನೆ ನಂಬಿಕೆ ಅಲ್ಲ, ನೀವ್ ಹೇಳಿರೋ ಹಾಗೆ ಚಿಕ್ಕಂದ್ರಿಂದ ನೀವ್ ಅವ್ರ ಜೊತೆಗಿದ್ದು ಗಳಿಸಿರೋ ನಂಬಿಕೆ ಅದು. ನಂಬ್ತಾನೆ ಕಾರಣಕ್ಕೆ ನೀನು ನನ್ನನ್ನ ಬ್ಲೈಂಡ್ ಆಗಿ ನಂಬ್ತೀಯ ಲಕ್ಷ್ಮಿ. ಇಲ್ಲಿ ನಾನ್ ಹೇಗ್ ನಂಬ್ತೀನಿ, ಎಷ್ಟ್ ನಂಬ್ತೀನಿ ಅನ್ನೋದ್ ವಿಷಯ ಅಲ್ಲ ಅಲ್ವಾ? ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ಗೆ ಕಷ್ಟದಲ್ಲಿ ಜೊತೆಗೆ ನಿಲ್ತಾನೆ ಹೊರತು ಯಾವತ್ತೂ ತೊಂದರೆ ಮಾಡಲ್ಲ. ಮನೆಯವ್ರಿಗೆ ನಿಮ್ಮಿಂದ ತೊಂದರೆ ಆಗಿದೆ ಅಂತ ಅನ್ಸಿರೋದ್ರಲ್ಲಿ ತಪ್ಪಿಲ್ಲ, ಅವ್ರ ದೃಷ್ಟಿಲಿ ಅದು ಸರಿನೇ ಇರ್ಬೋದು. ನಿಮ್ಮಿಂದ ಆಗಿರೋ ಕಿರಿಕಿರಿನ ಅವರು ಕಣ್ಣಾರೆ ನೋಡಿದ್ದಾರೆ, ಹಾಗಾಗಿ ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಅಂಥದ್ದೇ ಅಭಿಪ್ರಾಯ ಉಳ್ಕೊಂಡ್ಬಿಟ್ಟಿದೆ. ಒಳ್ಳೆ ಮನೆತನದಿಂದ ಬಂದವರು, ಒಳ್ಳೆ ಮನಸ್ಸಿರೋರು ಯಾರಾದ್ರೂ ಇಂಥ ನೀಚ್ ಕೆಲಸ ಮಾಡ್ತಾರ? ಸಾಧ್ಯನೇ ಇಲ್ಲ. ನಿಮ್ಗಿಂತ ನೀಚ್ ಬುದ್ಧಿ ಇದ್ದಿದ್ರೆ ವೈಷ್ಣವ್ ನಿಮ್ ಫ್ರೆಂಡ್ಶಿಪ್ ಅಲ್ಲ, ನಿಮ್ಮನ್ನ ಹತ್ರಕ್ಕೂ ಸೇರಿಸ್ತಿರ್ಲಿಲ್ಲ. ಅದು ಅದು ನನ್ನ ನಂಬಿಕೆ. ಜನ ನೂರ್ ಮಾತಾಡ್ತಾರೆ, ತಲೆ ಕೆಡ್ಸ್ಕೋಬೇಡಿ. ಆದ್ರೆ ನೀವ್ ಇಂಥ ವಿಚಾರದಲ್ಲಿ ಡೀನೋ ಜೊತೆ ನೀವ್ ಇರ್ತೀರಾ ಅಂದ್ರೆ ನಾನು ಅದನ್ನೆಲ್ಲ ನಂಬಲ್ಲ. ನಿಜವಾಗ್ಲೂ ಆಗತ್ತಾ? ನೀನ್ ಹೇಳ್ತಿದ್ಯಾ? ಏನ್ ಹೀಗ್ ಹೇಳ್ತೀರಾ? ನನ್ನ ಅಕ್ಕಮ್ಮ ಅಂದ್ರೆ ಭಾಗ್ಯ ಮೇಡಮ್ ಹೇಳೋ ಪ್ರಕಾರ ಈ ಲಡ್ಡು ಬಾಯಲ್ಲಿ ಏನೇ ಬಂದ್ರು ನಿಜ ಆಗೇ ಆಗತ್ತೆ. ಹೇಳಿ ಅತ್ಗೆ. ಆ ರೀತಿ ಹೇಳಿದ್ ಯಾರು? ಇಂಡಸ್ಟ್ರಿ ಅವರ, ಮೀಡಿಯಾದವರ? ಕೀರ್ತಿನೇ ಡೀನೋನ ಹಿಂದೆ ಬಿಟ್ಟು ಆ ತರ ಮಾಡ್ತಿದ್ದು ಅಂತ ಹೇಳೋದಕ್ಕೆ ಅವ್ರ ಹತ್ರ ಪ್ರೂಫ್ ಇದೆಯಂತ? ಆಗ್ಲಿಂದ ಹೇಳ್ತಿದ್ದೀನಲ್ಲ ಸುಪ್ರೀತಾ, ಅದನ್ ಬಿಡು. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ.
ಅಲ್ಲ ಅಜ್ಜಿ, ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನಮ್ಮ ಮದ್ವೆಗೆ ಮುಂಚೆಯಿಂದನೂ ಕೀರ್ತಿ ಮತ್ತೆ ವೈಷ್ಣವ್ ಅವರು ಫ್ರೆಂಡ್ಸು. ಆಗ ಕೀರ್ತಿ ಈ ಮನೆಗೆ ಬಂದು ಹೋಗಿ ಮಾಡ್ತಿದ್ರು. ನಮ್ಮ ಮದ್ವೆ ಆದ ತಕ್ಷಣ ಅವ್ರು ಈ ಮನೆಗೆ ಬರೋದೇ ಬ್ಯಾನ್ ಅನ್ನೋ ತರ ಇದೆ. ಅಂತದೇನಾಯ್ತು? ಆಮೇಲೆ ಲಕ್ಷ್ಮಿಗೆ ಲೈಫಲ್ಲಿ ಏನೇನು ಬೇಕೋ ಎಲ್ಲ ಮಾಡಿಸ್ತೀನಿ. ಈ ಕೀರ್ತಿ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಸೊ ಯು ಕ್ಯಾನ್ ಟ್ರಸ್ಟ್ ಮೀ ಆನ್ ಮೈ ಪ್ರಾಮಿಸ್. ನನಗೆ ಗೊತ್ತು ನಿನಗೆ ಲಕ್ಷ್ಮಿ ಬಗ್ಗೆ ಚಿಂತೆ ಇರುತ್ತೆ, ಯಾಕಂದ್ರೆ ನಿನ್ನ ಪೂಜೆ ಎಲ್ಲ ನನಗಿಂತ ಜಾಸ್ತಿ ಸೀರಿಯಸ್ ಆಗಿ ಅವಳೆ ಅಲ್ವಾ ಮಾಡೋದು. ಆದರೆ ವೈಶ್ ವಿಷಯದಲ್ಲಿ ಅವಳಿಗಿಂತ ಜಾಸ್ತಿ ಸೀರಿಯಸ್ ನಾನೇ. ಈ ಜಾತಕದ ದೋಷ ಇರ್ತಿರ್ಲಿಲ್ಲ ಅಂದರೆ ನಾನು ನನ್ನ ವೈಶ್ನ ಒಂದು ಸೆಕೆಂಡ್ಗೂ ಯಾರಿಗೂ ಯಾವತ್ತೂ ಬಿಟ್ಕೊಡ್ತಿರ್ಲಿಲ್ಲ. ನಿನಗೆ ಗೊತ್ತಲ್ವ ಅವನಿಗೋಸ್ಕರ ನಾನು ಈ ತ್ಯಾಗ ಮಾಡಬೇಕಾಯ್ತು. ಸೊ ವೈಶ್ ಮೇಲೆ ಲಕ್ಷ್ಮಿಗಿಂತ ನನ್ನ ಪ್ರೀತಿ, ನನ್ನ ಅಧಿಕಾರ ಜಾಸ್ತಿ. ಸೊ ಪ್ಲೀಸ್, ಇದೊಂದು ವಿಷಯದಲ್ಲಿ ನನ್ನನ್ನು ಬಿಟ್ಟು ಹೋಗ್ಬೇಡ, ನನ್ನ ಜೊತೆನೇ ನಿಂತ್ಕೋ. ಆಮೇಲೆ ನಿನ್ನ ಫ್ರೆಂಡ್ನ ನಾನು ನೋಡ್ಕೋತೀನಿ, ಅವಳಿಗೊಂದು ಹುಡುಗನ ಹುಡುಕ್ತೀನಿ, ಮದುವೆ ಮಾಡಿಸ್ತೀನಿ, ದುಡ್ಡು ಕೊಡ್ತೀನಿ, ಎಲ್ಲ ಮಾಡ್ತೀನಿ, ಲೈಫಲ್ಲಿ ಸೆಟಲ್ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ವಿತ್ ಮೀ, ಸ್ಟೇ ವಿತ್ ಮೀ. ನೋಡಿದ್ಯಾ, ಒಳ್ಳೆ ಸೈನ್ ನಾನು ಅನ್ಕೊಂಡಿದ್ದಾಗತ್ತೆ ಅಲ್ವಾ? ವೈಶ್ ಇದನ್ನ ಲಕ್ಷ್ಮಿ ಕಳಿಸಿದ. ಯಾಕೆ ಮೇಡಮ್, ಲಕ್ಷ್ಮಿ ಅಂದ್ರೆ ನೀವಲ್ವಾ? ನೀವು ಸುಮ್ಮನೆ ಇರೋದು ನೋಡಿದ್ರೆ ನೀವು ಲಕ್ಷ್ಮಿ ಅಲ್ಲ ಅನ್ಸುತ್ತೆ. ಕೊಡಿ ಮೇಡಮ್ ಅದು. ಸಾರಿ ಮೇಡಮ್, ಕ್ರಾಸ್ ಮಿಸ್ ಆಗಿ ನಿಮ್ಮನೆಗೆ ಬಂದ್ಬಿಟ್ಟೆ. ನೀವಾದ್ರೂ ಹೇಳ್ಬೇಕಲ್ವಾ ಮೇಡಮ್, ಪ್ಯಾಕಿಂಗ್ ಬೇರೆ ಕಿತ್ತಾಕ್ಬಿಟ್ರಿ. ವೈಶ್ ಮತ್ತೆ ಲಕ್ಷ್ಮಿ ಗಿಫ್ಟ್ ಕಳ್ಸದ್ನಾ? ನಿಮ್ಮನ್ನೇ ಕೇಳ್ತಿರೋದು ಅಜ್ಜಿ. ಕೀರ್ತಿ ಒಳ್ಳೆ ಹುಡುಗಿ ಅಂತ ಅತ್ತೆ ಸಾವಿರ ಸಲ ಹೇಳಿದ್ದಾರೆ. ಅಂಥದ್ರಲ್ಲಿ ಕೀರ್ತಿ ಅಂತ ಹುಡುಗಿನ ಕಂಡ್ರೆ ವೈಷ್ಣವ್ ಸೇರಿದಾಗೆ ಈ ಮನೆಯವರೆಲ್ಲ ಉರ್ಕೊಳ್ಳೋದು ಯಾಕೆ? ಇನ್ನೇನಕ್ಕೆ, ಅವಳ ಪೊಸೆಸಿವ್ನೆಸ್ ಇಂದ ನಿನಗ್ ತೊಂದರೆ ಆಗ್ಬಾರ್ದು ಅಂತ ಅಲ್ವಾ ಕೃಷ್ಣ? ಇಲ್ಲ ಅತ್ತೆ, ಪೊಸೆಸಿವ್ನೆಸ್ ಇನ್ ಮಾತು ಇತ್ತೀಚೆಗೆ ಮುಗೀತಲ್ಲ. ಆದ್ರೂ ಮನೆಯವ್ರಿಗೆಲ್ಲ ಕೀರ್ತಿ ಮೇಲಿನ ಭಯ ನಿಂತಿಲ್ಲ. ಹೊಸದಾಗಿ ಮದ್ವೆ ಆಗಿ ಬಂದಿರೋ ನನ್ಗೇನಾದ್ರೂ ಭಯ ಇದ್ರೆ ಅದು ಸಹಜ ಅನ್ಸ್ಬೋದು. ಆದ್ರೆ ನೀವೆಲ್ಲ ಕೀರ್ತಿನ ತುಂಬಾ ಟೈಮಿಂದ ನೋಡಿರೋರು, ಹಾಗಾಗಿ ನೀವು ಕೀರ್ತಿ ಅವ್ರ ಹತ್ರ ಈ ತರ ನಡ್ಕೋತಿರೋದು ಬರೀ ಪೊಸೆಸಿವ್ ಅನ್ನೋ ಕಾರಣಕ್ಕಲ್ಲ ಅನ್ಸುತ್ತೆ. ನನಗ್ ಗೊತ್ತಿಲ್ಲದ ಬೇರೆ ಏನಾದ್ರೂ ಇದೆಯಾ? ಅದಕ್ಕೆ ಅವಳ ಮೇಲೆ ಅನುಮಾನ ಪಟ್ಟಿವಿ, ಅದ್ರ ಜೊತೆ ಈಗ ಈ ರೂಮರ್ ಬೇರೆ ಸೇರ್ಕೊಳ್ತಾ, ಅದಕ್ಕೆ ನಮ್ಗೆ ಕೋಪ ಬಂತು ಅಷ್ಟೇ. ಈಗ ನೀನು ಅರಶಿನ ಕುಂಕುಮ ಕೊಟ್ಟಿಯಲ್ಲ, ಶಿಲೆ ಸರಿ ಹೋಯ್ತು. ಈಗ ನೀನು ಹೋಗಿ ತಾಳಿ ಪೂಜೆ ಆರತಿ ಮಾಡು. ಹೋಗು ಲಕ್ಷ್ಮಿ. ಹೋಗಮ್ಮ, ತಡ ಆಗುತ್ತೆ, ಹೋಗು. ಇಲ್ಲ ಇಲ್ಲ, ನಾನು ಇಲ್ಲಿ ಕುತ್ಕೊಂಡು ಕಾಯೋದಕ್ಕಾಗಲ್ಲ, ಅಲ್ಲಿ ಹೋಗಿ ನೋಡ್ಬೇಕು ವೈಶ್ ಅದು ಹೇಗೆ ಅವಳಿಗೆ ಗಿಫ್ಟ್ ಕಳಿಸ್ತಾನೆ. ಆಗ ಲಕ್ಷ್ಮಿ ಒಳ್ಳೆ ಮೂಡಲಿದ್ದು, ನನ್ನ ಮದುವೆ ಬಗ್ಗೆ, ನನ್ನ ಹುಡುಗನ ಬಗ್ಗೆ ವಿಚಾರಿಸ್ತಿದ್ಲು, ಆಗಲೇ ಎಲ್ಲ ಹೇಳ್ಬಿಡ್ಬೇಕಿತ್ತು. ಯಾರು ಏನ್ ಅನ್ಕೋತಾರೆ ಅಂತ ಕೇರ್ ಮಾಡಿದೆ, ವೈಶ್ ನನ್ನ ಹುಡುಗ ಅಂತ ಕಿರ್ಚಿ ಬಿಡ್ಬೇಕಿತ್ತು. ನನ್ನ ಅಧಿಕ ಪ್ರಸಂಗ ನಾನು ಹೇಳಲಿಲ್ಲ. ಈಗ ನನ್ನ ಕೈಯಲ್ಲಿ ತಡ್ಕೊಳ್ಬೇಕಾಗ್ತಿಲ್ಲ, ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಹೀಗೆ ಬಿಟ್ಟರೆ ಗಿಫ್ಟ್ಸ್ ಮೇಲೆ ಗಿಫ್ಟ್ಸ್ ಬರ್ತಾ ಹೋಗುತ್ತೆ, ಲಕ್ಷ್ಮಿ ಇಮೋಷನಲ್ ಆಗೋದನ್ನ ನಂಬ್ತಾಳೆ. ಹಾಗೆ ವೈಶ್ ಲಕ್ಷ್ಮಿ ಹತ್ರ ಆದ್ರೆ ವೈಶ್ ಸಿಂಪತಿ ಜೊತೆ ಲಕ್ಷ್ಮಿ ಪ್ರೀತಿ ಸೇರಿದ್ರೆ ಅಷ್ಟೇ, ನನಗೆ ನನ್ನ ವೈಶ್ ಸಿಗಲ್ಲ, ನಾನು ಇಲ್ಲಿ ನಿಂತ್ಕೊಂಡು ಡೇ ಡ್ರೀಮ್ ಮಾಡ್ಬೇಕಷ್ಟೇ. ಲಕ್ಷ್ಮಿಗೋಗೆಲ್ಲ ಹೇಳ್ಬಿಡ್ತೀನಿ, ಎಲ್ಲ ಕ್ಲಿಯರ್ ಮಾಡ್ತೀನಿ. ಅದು ಹೇಗೆ ಲಕ್ಷ್ಮಿಗೆ ವೈಶ್ ಸಿಗ್ತಾನೆ, ಅವ್ನು ನನ್ನವನು ನನಗೆ ಮಾತ್ರ ಸಿಗ್ತಾನೆ. ಈ ಗಿಫ್ಟ್ ವಿಷಯದಲ್ಲಿ ಅನ್ಯಾಯ ಆಗಿರೋದು ನನಗೆ. ಐ ಕಾಂಟ್ ಲೆಟ್ ದಿಸ್ ಹ್ಯಾಪನ್, ಐ ಕಾಂಟ್ ಲೆಟ್ ದಿಸ್ ಹ್ಯಾಪನ್. ಎಲ್ರಿಗೂ ನಮ ಅಯ್ಯೋ ಇರಿ, ಏನ್ ನೀವು ಎಲ್ಲದಕ್ಕೂ ಹೊರಟು ಬಿಡ್ತಿರಲ್ಲ, ನಾನಿರೋದೇನಕ್ಕೆ? ತಗೊಳ್ಳೋ ಸಂಬಳಕ್ಕೆ ಸ್ವಲ್ಪನಾದ್ರೂ ಕೆಲಸ ಮಾಡೋದಕ್ಕೆ ಬಿಡಿ, ನಾನು ನೋಡ್ಕೊಂಡ್ಬರ್ತೀನಿ ರೀ.